ನಿಮಗೆ ತ್ರಿಭುಜ ಆಕಾರದಲ್ಲಿ ನಿಮಗೆ ರೂಮ್ಸ್ ನೋಡೋಕೆ ಸಿಗುತ್ತೆ. ಅಲ್ಲಿ ಹೋಗ್ರು ನಿಮ್ಗೆ ತೋರಿಸ್ತೀನಿ ಬರೀ ರೂಮ್ ಯಾವ ಥರ ಅದಾವ ಅಂತ. ಇದು ಟಿ ಪಿಸ್ ರೂಮ್ಸ್, ತ್ರಿಭುಜ ಆಕಾರದಲ್ಲಿ ನಿಮಗೆ ಎಲ್ಲ ರೂಮ್ಸ್ಗಳು. ಇದು ಮೇನ್ ಏನಪ್ಪ ಅಂದರೆ ಇದು ಊಟದಿಂದ ರೆಡಿ ಮಾಡಿರುವಂಥ ರೂಮ್ಸ್ಗಳು. ಸೊ ನಿಮಗೆ ಬೆಸ್ಟ್ ಆಪ್ಷನ್ ಇದು, ಯಾಕಪ್ಪ ಅಂದರೆ ಚಳಿಗಾಲದಲ್ಲಿ ಸೊ ಇದನ್ನು ಚೂಸ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ಚಳಿ ಆಗೋದಿಲ್ಲ. ಯಾಕಪ್ಪ ಅಂದರೆ ಉಡನಿಂದ ನಿಮಗೆ ಸೇಫ್ ಆಗಿರ್ಬೋದು ಚಳಿಯಿಂದ. ನೀವು ಬನ್ನಿ, ರೂಮ್ ಹೇಗಿದೆ ಅಂತ ಇನ್ಶಾಟ್ ತೋರಿಸ್ತೀನಿ ಬನ್ನಿ. ನಿಮ್ಮ ರೂಮ್ ಎಂಟ್ರೆನ್ಸ್ ಈ ಥರ ಇರುತ್ತೆ. ಸೊ ನಿಮಗೆ ಬೆಡ್ ಇದೆ, ಸೊ ಇಬ್ಬರು ಆರಾಮ್ಸೆ ಇಲ್ಲಿ ಮಕ್ಕೋಬೋದು. ಸೊ ನಿಮಗೆ ಎರಡು ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ. ಸೊ ಅಲ್ಲೊಂದು ಅಲ್ಲೊಂದು ಮತ್ತು ಲೈಟ್ನ ಹಿಂಗೆ ಹಚ್ಚಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಟ್ಯೂಬ್ಲೈಟು, ಸೊ ಮಿಡಲ್ ಇದೆಯಲ್ಲ ಟ್ಯೂಬ್ಲೈಟ್ ಇದು. ಸೊ ಅಲ್ಲೊಂದು ಲೈಟು. ಸೊ ನಿಮಗೆ ಇಲ್ಲಿ ವೆಂಟಿಲೇಷನ್ ಏನೂ ಇರೋದಿಲ್ಲ. ಸೊ ಫುಲ್ ಕ್ಲೋಸ್ ಇರುತ್ತೆ. ಇಲ್ಲಿ ಚಳಿ ಇರೋದ್ರಿಂದ ಇದೇ ನಿಮಗೆ ಬೆಸ್ಟ್ ಅಂತ ಅನಿಸುತ್ತೆ, ಬುಕ್ ಮಾಡ್ಬೋದು. ಫುಲ್ ಹಾಟ್ ಆಗಿರುತ್ತೆ ನೈಟ್ ಟೈಮಲ್ಲಿ, ಫುಲ್ ಉಡನಿಂದ ಕ್ರಿಯೇಟ್ ಆಗಿರ್ತಲ್ಲ, ತ್ರಿಭುಜ ಆಕಾರದಲ್ಲಿ ಇರ್ತಿದ್ದು ರೂಮ್ನ. ಸೊ ಲಾಸ್ಟ್ಗೆ ನಿಮಗೆ ಇಲ್ಲಿ ಕಾಮನ್ ಬಾತ್ರೂಮ್ ಸಿಗುತ್ತೆ. ಸೊ ನಿಮಗೆ ವೇಡ್ ಅನಿಸ್ತಿರ್ಬೋದು, ಬಾತ್ರೂಮ್ಸ್ನ ತೋರಿಸ್ತೀನಿಪ್ಪ ಅಂದರೆ ಬಾತ್ರೂಮ್ಸ್ ಒಂದು ಲೆವೆಲ್ಗೆ ಕ್ಲೀನೇ ಇದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ನೀವೇ ನೋಡ್ತಾ ಇರಲ್ಲ ಇವು ಕಾಮನ್ ಬಾತ್ರೂಮ್ಸು. ನೀವು ಬೇಸಿಕ್ ಒಂದು ಬಾತ್ರೂಮ್ ಹೇಗಿರುತ್ತೆ ಒಂದು ಮನೆಯಲ್ಲಿ, ಸೊ ಆ ಥರ ಸೆಟಪ್ ಮಾಡಿದ್ದಾರೆ ಇದರಲ್ಲಿ. ಸೊ ನಿಮಗೆ ಗೀಸರ್ ಸಿಗುತ್ತೆ, ಹಾಟ್ ವಾಟರು, ಮತ್ತು ಇಲ್ಲಿ ಟ್ಯಾಪ್ ವಾಟರ್ ಕೂಡ ಸಿಗುತ್ತೆ ನಿಮಗೆ ಟಾಯ್ಲೆಟ್ಗೆ, ಮತ್ತು ಸಿಂಕು ಎಲ್ಲ ಬೇಸಿಕ್. ನಿಮಗೆ ಏನೇನು ಒಂದು ಬಾತ್ರೂಮಲ್ಲಿ ಇರಬೇಕಾಗಿದ್ದ ಎಲ್ಲ ಫೆಸಿಲಿಟೀಸ್ ಸೇರಿದಲ್ಲಿದೆ. ಇದನ್ನು ಕೂಡ ನೀವು ಸಪ್ರೇಟ್ ನೋಡ್ಬೋದು, ಬರೀ ಟಾಯ್ಲೆಟ್ಗೋಸ್ಕರ ಮಾಡಿರುವಂಥ ಒಂದು ಬಾತ್ರೂಮ್. ಸೊ ಇಲ್ಲಿವರೆಗೆ ನಿಮಗೆ ಟಿ ಪಿ ರೂಮ್ನ ತೋರಿಸಿದೆ. ಸೊ ನಿಮ್ಗೆ ಬೆಸ್ಟ್ ಆಪ್ಷನು ಇದು, ನಿಮಗೆ ಬುಕ್ ಮಾಡ್ಕೋಬೋದು. ಸೊ ಇದೊಂಥರ ನಿಮಗೆ ನೇಚರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಆರಾಮ್ಸ್ ಕೂತ್ಕೊಂಡು ನೀವು ಟೀ ಕುಡಿಬೋದು. ಅಲ್ಲಿ ಟೀ ಕೆಳಗಡೆ ಸಿಗುತ್ತೆ, ಅಲ್ಲಿಂದ ತೊಗೊಂಬಂದು ಟೀ ಕುಡಿಬೋದು. ಸೊ ನೇಚರ್ ವ್ಯೂನ ಆರಾಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು.